ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಕನ್ನಡದ ಪ್ರತಿಷ್ಠಿತ ಚಿತ್ರ ನಿರ್ಮಾಣ ಸಂಸ್ಥೆಯಾದ ಒಂಬಳೆ ಫಿಲ್ಮ್ಸ್ ಚಿತ್ರವೊಂದರ ಟ್ರೈಲರ್ ಬಿಡುಗಡೆಯಾಗಿದೆ ಎಂದರೆ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿಯೇ ಇರುತ್ತದೆ. ಪಕ್ಕ ಎಂಟರ್ಟೈನ್ಮೆಂಟ್ ಇರುವ ಚಿತ್ರ ಇದಾಗಿರಲಿದ್ದು ಟ್ರೈಲರ್ ಚೆನ್ನಾಗಿರಲಿದೆ ಎಂಬ ಮಿನಿಮಮ್ ಗ್ಯಾರಂಟಿ ಸಿನಿ ರಸಿಕರಲ್ಲಿ ಇತ್ತು. ಆದರೆ ಈ ಸಿನಿಮಾದ ಟ್ರೈಲರ್ ಬಿಡುಗಡೆಗೊಂಡು ಕೆಲವೇ ಕ್ಷಣಗಳಲ್ಲಿ 1 ಮಿಲಿಯನ್ಗಿಂತಲೂ ಅಧಿಕ ವೀಕ್ಷಣೆ ಪಡೆದು ಅತ್ಯುತ್ತಮವಾಗಿ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಸದ್ಯ ಒಂಬಳೆ ಫಿಲ್ಮ್ ಸಿನಿ ರಸಿಕರಿಗೆ ತನ್ನ ಮೇಲಿರುವ ಈ ಅಭಿಪ್ರಾಯವನ್ನು ತನ್ನ ಮುಂದಿನ ಚಿತ್ರ ರಾಘವೇಂದ್ರ ಸ್ಟೋರ್ಸ್ ಮೂಲಕವೂ ಸಹ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಬಹುದು. ಹೌದು, ಏಪ್ರಿಲ್ 17ರಂದು ಒಂಬಳೆ ಫಿಲ್ಮ್ಸ್ ನಿರ್ಮಾಣದ ಮುಂದಿನ ಚಿತ್ರ ರಾಘವೇಂದ್ರ ಸ್ಟೋರ್ಸ್ ಟ್ರೈಲರ್ ಬಿಡುಗಡೆಗೊಂಡಿತು. ಈ ಚಿತ್ರಕ್ಕೆ ಇಂಡಸ್ಟ್ರಿ ಹಿಟ್ ಡೈರೆಕ್ಟರ್ ಎಂದೇ ಖ್ಯಾತಿಯನ್ನು ಪಡೆದಿರುವ ಸಂತೋಷ್ ಆನಂದ್ರಾಮ್ ಆ್ಯಕ್ಷನ್ ಕಟ್ ಹೇಳಿದ್ದು, ಚಿತ್ರದ ಟ್ರೈಲರ್ ಮತ್ತೊಂದು ಹಿಟ್ ಈ ನಿರ್ದೇಶಕನ ಕಡೆಯಿಂದ ಬರಲಿದೆ ಎಂಬ ವಿಶ್ವಾಸವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಟೀಸರ್ ಹಾಡು ಹಾಗೂ ಪೋಸ್ಟರ್ಗಳಿಂದ ಚಿತ್ರದ ಕತೆ 40 ವರ್ಷವಾದರೂ ಮದುವೆಯಾಗದ ಪುರುಷನ ಸುತ್ತಲಿದೆ ಎಂಬುದನ್ನು ಸ್ಪಷ್ಟಪಡಿಸಿದ್ದವು. ಈಗ ಟ್ರೈಲರ್ನಲ್ಲಿ ಆ ಅಂಶವನ್ನು ಇನ್ನೂ ತುಸು ಹೆಚ್ಚು ವಿವರಿಸಿದ್ದಾರೆ ನಿರ್ದೇಶಕರು. ಮೊದಲಿಗೆ ನಾಯಕನಿಗೆ ಮದುವೆ ಬ್ರೋಕರ್ ಒಬ್ಬರು ಮದುವೆಯಾದ ಮೇಲೆ ಯಾರೇ ಚೆನ್ನಾಗಿ ಬದುಕುತ್ತಾರೆ ಎಂಬ ಡೈಲಾಗ್ ಮೂಲಕ ಟ್ರೈಲರ್ ಆರಂಭಗೊಳ್ಳಲಿದ್ದು, ನಾಯಕ ಜಗ್ಗೇಶ್ ನಾನು ಹಾಳಾಗಿ ಹೋಗಿ ರೋಡ್ಗೆ ಬಂದರೂ ಪರವಾಗಿಲ್ಲ, ನಾನು ಮದುವೆ ಆಗಲೇಬೇಕು ಎಂದು ಇದೇ ಡೈಲಾಗ್ಗೆ ಪ್ರತ್ಯುತ್ತರವನ್ನು ನೀಡಿದ್ದಾರೆ. ಟ್ರೈಲರ್ನ ಆರಂಭದ ಈ ಡೈಲಾಗ್ ಚಿತ್ರದ ಕಥೆಯ ಒನ್ ಲೈನ್ ಎಂದೇ ಊಹಿಸಬಹುದಾಗಿದೆ. ಇನ್ನು ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್ರವರು ಅಯೋವಧನ ಎಂಬ 40 ವರ್ಷ ವಯಸ್ಸಿನ ಅಡುಗೆ ಭಟ್ಟನ ಪಾತ್ರದಲ್ಲಿ ನಟಿಸಿದ್ದು, ನಾಯಕನ ತಂದೆ ಪಾತ್ರದಲ್ಲಿ ಗುಂಡಾ ಭಟ್ ಆಗಿ ದತ್ತಣ್ಣ ನಟಿಸಿದ್ದಾರೆ. ರಸವಾಳೆ ಎಂಬ ಊರಿನಲ್ಲಿ ರಾಘವೇಂದ್ರ ಸ್ಟೋರ್ಸ್ ಎಂಬ ಸ್ವಂತ ಕೇಟರಿಂಗ್ ವ್ಯವಹಾರವನ್ನು ನಾಯಕ ನೋಡಿಕೊಳ್ಳುತ್ತಿದ್ದು, ಆತ ಅಡುಗೆ ಭಟ್ಟ ಎಂಬ ಕಾರಣಕ್ಕೆ ಆತನಿಗೆ ಯಾರೂ ಸಹ ಹುಡುಗಿ ಕೊಡುತ್ತಿಲ್ಲ ಎಂಬ ವಿಷಯವನ್ನು ಟ್ರೈಲರ್ನಲ್ಲಿ ಬಹಿರಂಗಪಡಿಸಲಾಗಿದೆ. ಮೊದಲು ಅಡುಗೆ ಮಾಡುವುದನ್ನು ಗಂಡಸರು ಹಗುರವಾಗಿ ನೋಡ್ತಿದ್ರು, ಆದರೆ ಈಗ ಓದಿರೋ ಹುಡುಗಿಯರು ಹಾಗೂ ಹೆಂಗಸರು ಸಹ ಹಗುರವಾಗಿ ನೋಡ್ತಾರೆ ಎಂಬ ಡೈಲಾಗ್ ಇದೊಂದು ಗಂಭೀರ ಸಮಸ್ಯೆ ಎಂಬುದನ್ನು ಮನಮುಟ್ಟುವ ಹಾಗೆ ತಿಳಿಸಿದೆ. ಈ ಮೂಲಕ ಚಿತ್ರದಲ್ಲಿ ಅಡುಗೆ ಕೆಲಸ ಮಾಡುವವರಿಗೆ ಅಲ್ಲದೆ ವೃತ್ತಿ ನೋಡಿ ಕೀಳು ಮಟ್ಟದಲ್ಲಿ ಕಂಡು ಹುಡುಗಿ ಕೊಡದವರಿಗೆ ಸಂದೇಶ ನೀಡುವ ಮತ್ತು ಈ ವಿಷಯಗಳಲ್ಲಿ ಗೇಲಿ ಮಾಡುವವರಿಗೆ ತಿಳಿಹೇಳುವ ಕೆಲಸವನ್ನು ನಮ್ಮ ನಿರ್ದೇಶಕರು ಸಂತೋಷ್ ಆನಂದ್ರಾಮ್ರವರು ಮಾಡಿದ್ದಾರೆ. ರಾಜಕುಮಾರ ಹಾಗೂ ಯುವರತ್ನ ಚಿತ್ರಗಳಲ್ಲಿ ಮೆಸೇಜ್ ನೀಡಿ ಗೆದ್ದಿದ್ದ ಸಂತೋಷ್ ಆನಂದ್ರಾಮ್ ಮತ್ತೊಮ್ಮೆ ಮೋಡಿ ಮಾಡುವ ಮುನ್ಸೂಚನೆ ನೀಡಿದ್ದಾರೆ. ಇನ್ನು ಒಂಬಳೆ ಫಿಲ್ಮ್ಸ್ ಚಿತ್ರಕ್ಕೆ ಎಲ್ಲಿಯೂ ಕೊರತೆ ಆಗಲಾರದ ಹಾಗೆ ಎಂದಿನಂತೆ ಬಂಡವಾಳ ಹೂಡಿರುವುದು ಟ್ರೈಲರ್ನ ಪ್ರತಿ ಫ್ರೇಮ್ನಲ್ಲೂ ಕಂಡುಬರುತ್ತಿದೆ. ಬಿ ಅಜಿನೇಶ್ ಲೋಕಾಂತ್ರವರು ಸಂಗೀತ ನೀಡಿ ಪ್ರೇಕ್ಷಕರಿಗೆ ಹಿಡಿಸುವ ಮುನ್ಸೂಚನೆ ಸಿಕ್ಕಿದೆ. ಚಿತ್ರದಲ್ಲಿ ನಾಯಕಿಯಾಗಿ ಶ್ವೇತಾ ಶ್ರೀವಾಸವ್ ನಟಿಸಿದ್ದು, ದತ್ತಣ್ಣ ಅಚ್ಯುತ್ ಕುಮಾರ್ ರವಿಶಂಕರ್ ಗೌಡ ಹಾಗೂ ಮಿತ್ರ ಸೇರಿದಂತೆ ಹಲವಾರು ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರವು ಇದೇ ತಿಂಗಳ 28ರಂದು ತೆರೆಗೆ ಬರಲಿದೆ. ನಮ್ಮ ಆಯವದನಿಗೆ ಮದುವೆ ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ಈ ತಿಂಗಳ 28ನೇ ತಾರೀಕು ಚಿತ್ರಮಂದಿರದಲ್ಲಿ ನೀವೆಲ್ಲರೂ ನೋಡಿ. ಇನ್ನು ಟ್ರೈಲರ್ನ ಕೊನೆಯಲ್ಲಿ ತಿಳಿಸಿರುವ ಜಾಹೀರಾತಿನಂತೆ 40 ವರ್ಷ ವಯಸ್ಸಿನ ಆಯವದನಿಗೆ ಮದುವೆಯಾಗಲು ಹುಡುಗಿ ಸಿಗ್ತಾಳಾ ಎಂಬುದು ತಿಂಗಳಂತ್ಯದಲ್ಲಿ ಗೊತ್ತಾಗಲಿದೆ ಎಂದು ಹೇಳಬಹುದು. ಎಲ್ಲರೂ ಈ ಚಿತ್ರವನ್ನು ಆದಷ್ಟು ಚಿತ್ರಮಂದಿರದಲ್ಲಿಯೇ ನೋಡಿ ಸಿನಿಮಾವನ್ನು ಗೆಲ್ಲಿಸಿ. ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.